ಜೆಡಿಎಸ್ ನಲ್ಲಿ 10 ಸಚಿವರಿಗೆ ಖಾತೆಗಳು ಫಿಕ್ಸ್ ಆಗಿದೆ. ಈಗ ನಾವು ನೋಡ್ತಾ ಇದೀವಿ, ಸಾರಾ ಮಹೇಶ್ ಸಹಕಾರ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಹಾಗೆ ಜಿ ಟಿ ದೇವೇಗೌಡರಿಗೆ ಕಂದಾಯ ಖಾತೆಯನ್ನ ನೀಡಲಾಗಿದೆ, ಪುಟ್ಟರಾಜು ಅವರಿಗೆ ಸಾರಿಗೆ. ಜೆಡಿಎಸ್ ನಲ್ಲಿ ಒಟ್ಟು 10 ಸಚಿವರಿಗೆ ಖಾತೆಗಳನ್ನ ಫಿಕ್ಸ್ ಮಾಡಲಾಗಿದೆ. ಅದರಲ್ಲಿ ಮುಖ್ಯಮಂತ್ರಿಗಳು ಕೂಡ ಆಗಿರುವುದು, ಕುಮಾರಸ್ವಾಮಿ ಅವರಿಗೆ ಹಣಕಾಸು, ಗುಪ್ತಚರ ಇಲಾಖೆ, ವಾರ್ತಾ ಮತ್ತು ಪ್ರಸಾರ ಖಾತೆ, ವಾರ್ತಾ ಇಲಾಖೆ ಕುಮಾರಸ್ವಾಮಿ ಅವರಿಗೆ ಉಳಿಸಿಕೊಂಡಿದ್ದಾರೆ. ಹಾಗೆಯೇ ಗುಪ್ತಚರ ಇಲಾಖೆ ಕೂಡ ಮತ್ತು ಹಣಕಾಸು ಇಲಾಖೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರ ತೆಕ್ಕೆಯಲ್ಲಿರ್ತಕ್ಕಂಥದ್ದು. ಹಣಕಾಸು, ಇಂಧನ, ಗುಪ್ತಚರ, ವಾರ್ತಾ ಇಲಾಖೆ ಕುಮಾರಸ್ವಾಮಿ ಅವರು ಉಳಿಸಿಕೊಂಡಿದ್ದಾರೆ. ಉಳಿದಂತೆ ಇತರ ಖಾತೆಗಳನ್ನು ನಾವು ನೋಡೋದಾದರೆ, ಪುಟ್ಟರಾಜು ಅವರಿಗೆ ಸಾರಿಗೆ ಖಾತೆ, ಜಿ ಟಿ ದೇವೇಗೌಡರಿಗೆ ಕಂದಾಯ ಖಾತೆ, ಜೆ ಡಿ ಎಸ್ ಸಚಿವರ ಖಾತೆಗಳನ್ನು ಈಗ ಹಂಚಿಕೆ ಮಾಡಲಾಗಿದೆ. ಎಚ್ ಡಿ ರೇವಣ್ಣ ಅವರಿಗೆ ಈಗ ಖಾತೆಯನ್ನು ಕೂಡ ನೀಡಲಾಗಿದೆ. ಲೋಕೋಪಯೋಗಿ ಇಲಾಖೆಯ ಜವಾಬ್ದಾರಿಯನ್ನು ಎಚ್ ಡಿ ರೇವಣ್ಣ ಅವರಿಗೆ ನೀಡಲಾಗಿದೆ. ಹಿಂದೆ ಕೂಡ ಅವರು ಲೋಕೋಪಯೋಗಿ ಸಚಿವರಾಗಿದ್ದರು. ಎಚ್ ಡಿ ರೇವಣ್ಣ ಸಮ್ಮಿಶ್ರ ಸರ್ಕಾರದಲ್ಲಿ ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಇನ್ನು ಜಿ ಟಿ ದೇವೇಗೌಡರಿಗೆ ಕಂದಾಯ ಖಾತೆಯನ್ನು ನೀಡಲಾಗಿದೆ. ಕಂದಾಯ ಇಲಾಖೆ ಮೇಲೆ ಅವರು ಆಸೆ ಪಟ್ಟಿದ್ದರು, ಕಂದಾಯ ಇಲಾಖೆಗೆ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತೇಳಿ. ಹಾಗಾಗಿ ಜಿ ಟಿ ದೇವೇಗೌಡರಿಗೆ ಕಂದಾಯ ಇಲಾಖೆಯನ್ನು ನೀಡಲಾಗಿದೆ. ಜೆ ಡಿ ಎಸ್ನ 10 ಸಚಿವರಿಗೆ ಖಾತೆಗಳನ್ನು ನೀಡಲಾಗಿದೆ. ಸಿ ಎಸ್ ಪುಟ್ಟರಾಜು ಅವರಿಗೆ ಸಾರಿಗೆ ಇಲಾಖೆಯನ್ನು ನೀಡಲಾಗಿದೆ. ಸಾರಿಗೆ ಇಲಾಖೆಯ ಜವಾಬ್ದಾರಿ ಸಿ ಎಸ್ ಪುಟ್ಟರಾಜು ಅವರಿಗೆ ನೀಡಲಾಗಿದೆ. ಹಾಗೆಯೇ ಸಾರಾ ಮಹೇಶ್ ಅವರಿಗೂ ಕೂಡ ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಅವರಿಗೆ ಸಹಕಾರ ಖಾತೆಯನ್ನು ನೀಡಲಾಗಿದೆ. ಜೆ ಡಿ ಎಸ್ನ 10 ಸಚಿವರುಗಳು ಕೂಡ ಈಗ ಖಾತೆಗಳನ್ನು ಫಿಕ್ಸ್ ಮಾಡಲಾಗಿದೆ. ಬಂಡೆಪ್ಪ ಕಾಶೆಂಪೂರ್ ಜೆ ಡಿ ಎಸ್ನ ಪ್ರಮುಖ ಮುಖಂಡರು, ಅವ್ರಿಗೂ ಕೂಡ ಖಾತೆ ನೀಡಲಾಗಿದೆ, ಅಬಕಾರಿ ಖಾತೆ ನೀಡಲಾಗಿದೆ. ಇನ್ನು ಎನ್ ಮಹೇಶ್ ಅವ್ರಿಗೂ ಕೂಡ ಈಗ ಒಂದು ಖಾತೆಯನ್ನು ಹಂಚಿಕೆ ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯನ್ನು ಅವರಿಗೆ ನೀಡಲಾಗಿದೆ. ಜೆ ಡಿ ಎಸ್ ಮತ್ತು ಬಿ ಎಸ್ ಪಿಯ ಏನು ಮೈತ್ರಿ ಮಾಡಿಕೊಂಡಿತ್ತು, ಬಿ ಎಸ್ ಪಿ ಅವರು ಕೂಡ ಒಂದು ಖಾತೆಯನ್ನು ನೀಡಲಾಗಿದೆ. ಇನ್ನು ವೆಂಕಟರಾವ್ ನಾಡಗೌಡ ಅವರು ಕೂಡ ಖಾತೆ ನೀಡಲಾಗಿದೆ. ಸಣ್ಣ ನೀರಾವರಿ ಇಲಾಖೆ ಜವಾಬ್ದಾರಿಯನ್ನು ವೆಂಕಟರಾವ್ ನಾಡಗೌಡರಿಗೆ ನೀಡಲಾಗಿದೆ. ಒಟ್ಟು 10 ಜನ ಮಂತ್ರಿಗಳು ಜೆ ಡಿ ಎಸ್ ಕಡೆಯಿಂದ ಅವರಿಗೆ ಈಗ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಮನಗುಳಿ ಅವರಿಗೆ ಸಣ್ಣ ಕೈಗಾರಿಕೆ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಇನ್ನು ಗುಬ್ಬಿ ಶ್ರೀನಿವಾಸ್ ಅವರಿಗೆ ತೋಟಗಾರಿಕೆ ಇಲಾಖೆಯನ್ನು ನೀಡಲಾಗಿದೆ. ಜೆ ಡಿ ಎಸ್ನ 10 ಸಚಿವರಿಗೆ ಖಾತೆಗಳು ಫಿಕ್ಸ್ ಆಗಿದೆ. ಜಿ ಟಿ ದೇವೇಗೌಡರಿಗೆ ಕಂದಾಯ, ಪುಟ್ಟರಾಜು ಅವರಿಗೆ ಸಾರಿಗೆ ಇಲಾಖೆ, ಮನಗುಳಿ ಅವರಿಗೆ ಸಣ್ಣ ಕೈಗಾರಿಕೆ, ಗುಬ್ಬಿ ಶ್ರೀನಿವಾಸ್ ಅವರಿಗೆ ತೋಟಗಾರಿಕೆ ಇಲಾಖೆಯನ್ನು ನೀಡಲಾಗಿದೆ. ಇನ್ನು ಡಿ ಸಿ ತಮ್ಮಣ್ಣ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಡಿ ಸಿ ತಮ್ಮಣ್ಣ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಹೊರಲಿದ್ದಾರೆ. ಜೆ ಡಿ ಎಸ್ನ 10 ಸಚಿವರಿಗೆ ಕೂಡ ಈಗ ಖಾತೆಗಳನ್ನು ನೀಡಲಾಗಿದೆ. ಮಂಡ್ಯ ಭಾಗದಲ್ಲಿ ಇಬ್ಬರು ಸಚಿವರುಗಳು ಸಿ ಎಸ್ ಪುಟ್ಟರಾಜು ಮತ್ತು ಡಿ ಸಿ ತಮ್ಮಣ್ಣ ಅವರಿಗೆ ಖಾತೆಗಳನ್ನು ನೀಡಲಾಗಿದೆ. ಹಾಗೆಯೇ ಮನಗುಳಿ ಅವರಿಗೆ ಸಣ್ಣ ಕೈಗಾರಿಕೆ, ಗುಬ್ಬಿ ಶ್ರೀನಿವಾಸ್ ಅವರಿಗೆ ತೋಟಗಾರಿಕೆ ಇಲಾಖೆ, ಜಿ ಟಿ ದೇವೇಗೌಡರಿಗೆ ಕಂದಾಯ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿಗಳು ಹಣಕಾಸು ಖಾತೆಯನ್ನು ಅವರಿಗೆ ಇರಿಸಿಕೊಂಡಿದ್ದಾರೆ. ಇನ್ನು ಗುಪ್ತಚರ, ಇಂಧನ ಖಾತೆಯನ್ನು ಕೂಡ ಕುಮಾರಸ್ವಾಮಿ ಅವರ ಬಳಿಯೇ ಇರುತ್ತೆ. ವಾರ್ತಾ ಇಲಾಖೆಯನ್ನು ಕೂಡ ಅವರೇ ಉಳಿಸಿಕೊಂಡಿದ್ದಾರೆ. ಎಚ್ ಡಿ ರೇವಣ್ಣ ಜೆ ಡಿ ಎಸ್ ಸಚಿವರುಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥವರು, ಅವರಿಗೆ ಲೋಕೋಪಯೋಗಿ ಖಾತೆಯನ್ನು ನೀಡಲಾಗಿದೆ.